ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಮತ್ತೊಂದು ರೀತಿಯಲ್ಲಿ ನಿಮಗೆ ಒಂದು ಯಂತ್ರನ ತಿಳಿಸ್ತಾ ಇದ್ದೀನಿ. ಇದು ಬಂದು ಶ್ರೀ ವೀರಭದ್ರ ಯಂತ್ರ. ಇದು ವೀರಭದ್ರ ಮಂತ್ರಗಳು. ಈ ವೀರಭದ್ರ ಮಂತ್ರನ ನೀವು ಹೇಳೋದ್ರಿಂದ ನಿಮಗೆ ಎಂಥ ಅಘೋರವಾದಂಥ ಕಷ್ಟವಿರಲಿ, ಅಘೋರವಾದಂಥ ಬಾಧೆ ಇರಲಿ, ಎಂಥ ಪ್ರೇತ ಬಾಧೆ ಇರಲಿ, ಎಂಥ ಮಾಂತ್ರಿಕ ಬಾಧೆ ಇರಲಿ, ಯಾವ ಶತ್ರುಗಳೇ ಇರಲಿ, ಯಾವ ಶತ್ರುಗಳು ಮಾಡಿರೋಂಥ ನಿಮಗೆ ಅದ್ಭುತವಾಗಿ ನಿಮಗೆ ಮಾಡಿರೋಂಥ ಅನುಕೂಲವಾಗಿ ಮಾಡ್ತಾ ಇರೋವಂಥ ಇದು ಮಂತ್ರ ಅದ್ಭುತವಾಗಿ ನಿಮ್ಮ ಕಾರ್ಯ ನಡೆಸ್ಕೊಡುತ್ತೆ. ಇವಾಗ ನಿಮಗೆ ನಾನು ತಿಳಿಸ್ತಿರೋದು ಶ್ರೀ ವೀರಭದ್ರ ಮಂತ್ರ. ಈ ವೀರಭದ್ರ ಮಂತ್ರದಿಂದ ನಿಮಗೆ ಮಾಡಿರೋಂಥ ಶತ್ರುಗಳು ಉಪಟಲವುಗಳನ್ನು ದೂರ ಮಾಡೋವಂಥ ಮಂತ್ರ ಈ ಉಗ್ರ ವೀರಭದ್ರ ಮಂತ್ರನ ಮಾಡೋದ್ರಿಂದ ನಿಮ್ಮ ದೇಹ ಕಣ ಕಣಗಳಲ್ಲಿನೂ ವೀರಭದ್ರರಂಥ ಶಕ್ತಿ ತೇಜಸ್ಸು ನಿಮ್ಮ ರೂಪದಲ್ಲಿ ನಿಮ್ಮ ದೇಹದಲ್ಲಿ ಒದಗಿ ಬರುತ್ತೆ. ನಿಮ್ಮ ದೇಹದಲ್ಲಿ ಯಾವ ದುಷ್ಟಶಕ್ತಿ, ಯಾವ ಮಾಂತ್ರಿಕ ಪ್ರಯೋಗ, ಯಾವುದೇ ಏನೇ ಇದ್ರೂ ನಿಮ್ಮ ದೇಹದಿಂದ ಹೊರಗೆ ಹೋಗುತ್ತೆ. ಇದು ಒಂದು ಅಂಥ ಅದ್ಭುತವಾದಂಥ ಈ ವೀರಭದ್ರ ಮಂತ್ರ. ಈ ಮಂತ್ರದಿಂದ ನೀವು ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ನೀವು ಕಟ್ಟೊಡಿಬೋದು. ನೀವು ಮಂತ್ರನ ತೆಗಿಬೋದು, ಪ್ರೇತ ಭೂತ ಪ್ರೇತಗಳನ್ನ ಅವುಗಳನ್ನ ಉಚ್ಚಾಟನೆ ಮಾಡ್ಬೋದು. ಇದರಿಂದ ನಿಮ್ಗೆ ಭಾಳ ಅನುಕೂಲತೆ ಇದೆ. ಇದರಿಂದ ನೀವು ಏನು ಕಾರ್ಯಗಳು ಬೇಕಾದರೂ ಸಾಧ್ಯ ಮಾಡ್ಬೋದು. ಇದನ್ನು ಮಂತ್ರ ಹೇಳಬೇಕಾಗಿರೋದು ಒಂದು ಭಾನುವಾರ ಹುಣ್ಣಿಮೆ, ಭಾನುವಾರ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಇದನ್ನು ನೀವು ಜಪ ಮಾಡಬೇಕು. ಜಪ ಮಾಡೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲ ಆಗುತ್ತೆ. ಈ ಮಂತ್ರ ಹೇಳೋದು 100,000 ಸಲ ನೀವು ಜಪ ಮಾಡಬೇಕು. 100,000 ಜಪ ಮಾಡಿದ್ರೆ ಸಿದ್ಧಿ ಆಗುತ್ತೆ. ಈ ಪವರ್ಫುಲ್ ಮಂತ್ರಗಳೆಲ್ಲ 100,000 ಹೇಳಿದಾಗ ನೀವು ಹೇಳಿದ್ದು ಒಂದು ನಿಂಬೆಹಣ್ಣು ಮಂತ್ರ ಸಿಕ್ಕೊಟ್ರೆ ಅವರು ಎದ್ದು ಕೂತ್ಕೊಳ್ತಾರೆ. ಆ ಥರ ಪವರ್ ಇರುತ್ತೆ. ನೀವು ಯಾರೋ ರೋಗಿಗಳು ಬರ್ತಾರೆ, ಅವರಿಗೆ ನೀವು ನಿಂಬೆಹಣ್ಣು ಮಂತ್ರಿಸಿ ಅವರು ಕೊಡೋದ್ರಿಂದ ಅವ್ರಿಗೆ ಎಂಥ ರೋಗ ರುಜಿನಗಳಿದ್ರೂ ಅದು ದೂರವಾಗುತ್ತೆ. ಮತ್ತು ನೀವು ಒಂದು ಯಂತ್ರ ಹಾಕಿದ್ರಿ ಅಂದರೆ ಮಂತ್ರನ ಜಪ ಮಾಡಿ ಅವ್ರಿಗೆ ಇರೋವಂಥ ಬಾಧೆಗಳೆಲ್ಲ ದೂರ ಆಗುತ್ತೆ. ನೀವು ಉಪ್ಪನ್ನ ಮಂತ್ರಿಸ್ಕೊಟ್ರೆ ಅವರ ದೃಷ್ಟಿದೋಷಗಳೆಲ್ಲ ದೂರವಾಗುತ್ತೆ. ನೀವು ಇನ್ನೂ ತೆಂಗಿನಕಾಯಿ ಮಂತ್ರಿಸಿ ಕೊಟ್ಟು ಮನೆ ಕಟ್ಟಕ್ಕೆ ಆ ಮನೆಯಲ್ಲಿರೋವಂಥ ದುಷ್ಟಗ್ರಹಗಳೆಲ್ಲ ದೂರವಾಗ್ತವೆ. ಇನ್ನೂ ಹಲವಾರು ರೀತಿಯಲ್ಲಿ ಈ ಮಂತ್ರನ ಜಪಿಸಿ ನೀವು ಅದ್ಭುತವಾದಂಥ ಫಲನ ಹೊಡಿಬೋದು. ನೀವು ದುಷ್ಟರು ಮಾಡಿರೋಂಥ ಕುತಂತ್ರಗಳನ್ನ ಅವ್ರನ್ನ ತಿರುಗೇಟು ಹೊಡಿಬೋದು, ಅವ್ರಿಗೆ ತಿರುಗು ಮುರುಗು ಮಾಡ್ಬೋದು ಅಂತ ಒಂದು ಶ್ರೀ ವೀರಭದ್ರ ಮಂತ್ರ. ವೀರಭದ್ರ ಮಂತ್ರದಿಂದ ನೀವು ಹೇಳಬೇಕಾಗಿರೋ ದಿನಗಳು ಹೇಳಿದ್ದೀನಿ. ಇದನ್ನು ನೀವು ನೀರಲ್ಲಿ ಕೂತ್ಕೊಂಡು ಒಂದು ಬಾರಿ ನೀವು ಸಿದ್ಧಿ ಮಾಡಿಕೊಂಡು ಆಮೇಲೆ ಪ್ರಾರಂಭ ಮಾಡಿದ್ರೆ ಭಾಳ ಅದ್ಭುತವಾಗಿ ಎಲ್ಲ ಮಂತ್ರಗಳು ಅಷ್ಟೇ. ಒಂದು ಬಾರಿ ನೀರಲ್ಲಿ ಕೂತ್ಕೊಂಡು 108 ಸತಿ ಜಪ ಮಾಡಿಬಿಟ್ರಿ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಹುಣ್ಣಿಮೆ ಗ್ರಹಣ ರವಿ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನೀವು ನೀರಿನಲ್ಲಿ ಒಂದು ಬಾರಿ ಕೂತ್ಕೊಂಡು ಜಪ ಮಾಡಿ ಬಂದ್ರಿ ಅಂದರೆ ನಿಮಗೆ 100,000 ಒಂದು 10,000 ಮಾಡೋದು 100,000 ಆಗುತ್ತೆ. ಅಷ್ಟು ಶಕ್ತಿ ಪವರ್ಫುಲ್ ಬರುತ್ತೆ. ಅದರಿಂದ ನೀವು ಒಂದು ಬಾರಿ ಜಪ ಸಿದ್ಧಿಗಳ ಇಂಥ ಪವರ್ಫುಲ್ ಮಂತ್ರಗಳು ಹೇಳುವಾಗ ನೀವು ನೀರಿನಲ್ಲಿ ಒಂದು ಕೂತ್ಕೊಂಡು 108 ಬಾರಿ ಜಪ ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗೆ ಸರ್ವಶ್ರೇಷ್ಠವಾಗಿ ನೀವು ನಿಮ್ಮ ದೇಹ ಉಗ್ರ ಕವಚವಾಗಿ ನಿಮಗೆ ಸಿದ್ಧಿ ಆಗುತ್ತೆ. ಅಂಥ ಅದ್ಭುತವಾದ ವೀರಭದ್ರ ಮಂತ್ರ. ಈ ಮಂತ್ರನ 100,000 ಸತಿ ಹೇಳಬೇಕು. ಪ್ರತಿದಿನ ನೀವು ಕಾರ್ಯ ಸಿದ್ಧಿ ಮಾಡಬೇಕು ಅಂದರೆ 108 ಸಲ ಪಠಿಸಿ ಬಿಲ್ವ ಪತ್ರೆಯನ್ನು ವೀರಭದ್ರ ದೇವರಿಗೆ ನೀವು ಹಾಕಿದರೆ ಮಹಾಭಯ ನಿವಾರಣೆ ಆಗುತ್ತದೆ. ಇದೇ ಮಂತ್ರನ ಪಠಿಸಿ ನೀವು ಬಿಲ್ವಪತ್ರೆ ನೀವು ವೀರಭದ್ರರಿಗೆ ಹಾಕಿದ್ರೆ ಇನ್ನೂ ಹಲವಾರು ರೀತಿಯಲ್ಲಿ ವೀರಭದ್ರರಿಗೆ ಬಿಳಿ ಪೇಪರ್ನಲ್ಲಿ ನಿಮ್ಮ ಕಷ್ಟನ ತಿಳ್ಕೊಂಡು ನೀವು ಪೇಪರ್ನ ಮಾಲೆ ಕಟ್ಟಿ 108 ವೀರಭದ್ರರಿಗೆ ಹಾಕೋದ್ರಿಂದ ಆ ಕಷ್ಟ ನಿವಾರಣೆ ಆಗುತ್ತೆ. ನೀವು ಇನ್ನೂ ಹಲವಾರು ಪುಷ್ಪಗಳನ್ನು 108 ಕಟ್ಬಿಟ್ಟು ಆ ನೋವು ನನ್ನ ಪರಿಹಾರ ಆಗಲಿ ಅಂದ್ಬಿಟ್ಟು ಅಲ್ಲಿ ನೀವು ದೇವರಿಗೆ ಅರ್ಪಿಸಿ ವೀರಭದ್ರಿಗೆ ಅರ್ಪಿಸಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ಇನ್ನು ನೀವು ಆ ಹೂವಿನಲ್ಲಿ ನಿಮ್ಮ ಕಷ್ಟಗಳೆಲ್ಲ ಹೇಳ್ಬಿಟ್ಟು ವೀರಭದ್ರರಿಗೆ ಅರ್ಪಿಸೋದ್ರಿಂದ ಅವರ ವೀರಭದ್ರರಲ್ಲಿ ಆ ಹೂವು ಸೇರೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ನಿಮಗೆ ಎಂತಹ ಭಯಂಕರವಾದಂಥ ಕಷ್ಟಗಳು ರೋಗ ರುಜಿನಗಳು ಎಲ್ಲ ದೂರ ಮಾಡೋನು ವೀರಭದ್ರ ಸ್ವಾಮಿ. ಆ ವೀರಭದ್ರರಲ್ಲಿ ಇರೋವಂಥ ಶಕ್ತಿ ಯಾರಲ್ಲೂ ಇರೋದಿಲ್ಲ. ಅಂಥ ಶಕ್ತಿ ಅವರಲ್ಲಿದೆ. ನೀವು ಇವ್ರನ್ನ ಜಪ ತಪ ಮಾಡಿ ಈ ಮಂತ್ರಗಳು ಹೇಳಿಕೊಳ್ಳಿ. ಮಂತ್ರಗಳು ಹೇಳ್ಕೊಂಡು ನೀವು
ಹೋಮ ಮಾಡೋದ್ರಿಂದನೂ ಆಗುತ್ತೆ, ಮಂತ್ರ ಹೇಳ್ಕೊಳ್ಳೋದ್ರಿಂದನೂ ಆಗುತ್ತೆ. ಅದು ನಿಮಗೆ ಸೇರಿರೋದು. ಈ ಮಂತ್ರ ಹೇಳ್ಕೊಳ್ಳಿ, ನೀವು ಹೋಮ ಮಾಡೋದ್ರಿಂದ ಮಾಡಬೇಕು ಅನ್ನೋದಾದರೆ ಬಿಲ್ವಪತ್ರೆಗಳನ್ನು ತಗೊಂಡು ವೀರಭದ್ರ ಮಂತ್ರನ ಹೇಳಿದ್ರೆ ನಿಮಗೆ ಅದ್ಭುತವಾದಂಥ ಫಲಕಾರಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.